ನಮಸ್ಕಾರ ವೀಕ್ಷಕರೇ ಅಪ್ಪಾಜ ಅಕಾಡೆಮಿಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ಒಂದು ಸಣ್ಣ ಟ್ರಿಬ್ಯೂಟನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ತಯಾರಿಸಿದ್ದೀನಿ ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಗ್ರೇಟ್ ಪೊಲಿಟೀಷಿಯನ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಜೊತೆಗೆ ಈಸ್ ಅ ಗುಡ್ ಹುಮನ್ ಬೀಯಿಂಗ್ ಅಲ್ಸೋ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟಿರ್ತಕ್ಕಂತಹ ಈ ದಿನವನ್ನು ಡಿಸೆಂಬರ್ ಇಪ್ಪತ್ತೈದನ್ನು ನಾವು ಉತ್ತಮ ಆಡಳಿತದ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಸೊ ಅಲ್ಲದೆ ಇನ್ನೊಂದು ರಾಜಕೀಯ ಅಲ್ಲದೇ ಇರುವಂತಹ ಅತ್ಯಂತ ಉತ್ತಮವಾದಂಥ ಇನ್ನೊಂದು ವ್ಯಕ್ತಿತ್ವ ಏನು ಅಂತಂದರೆ ಈಸ್ ಅ ಗ್ರೇಟ್ ಪೊಯೆಟ್ ಆಲ್ಸೋ ಸೊ ಇವರ ಒಂದು ಪೊಯ್ಟಿಕ್ ಕಲೆಕ್ಷನ್ಸ್ ಏನಿತ್ತು ಅದ ಯಾವ ರೀತಿ ದಿಶೆಯಲ್ಲಿ ಅವರು ತಮ್ಮ ಪಯ ಪೊಯೆಟನ್ನು ಪೊಯಟಿಕ್ ಕಲೆಕ್ಷನ್ಸ್ ಅನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಜೊತೆಗೆ ಇವತ್ತಿನ ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನಾವು ಮಿಸ್ ಮಾಡಿಕೊಂಡಿರೋ ಸಹಿತ ಅವರ ವಿಚಾರಗಳು ಅವರ ವಿಚಾರಧಾರೆಗಳು ಅವರ ರಾಜಕೀಯ ನೀತಿ ಅವರ ರಾಜಕೀಯ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಕೂಡ ಆದರ್ಶಮಯವಾದಂಥದ್ದು ಸೊ ಹಾಗಿರುವಾಗ ಒಂದು ಸಣ್ಣ ಆಶಯವನ್ನು ಕೂಡ ಅವರಿಗಾಗಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ಸೊ ಹೋಲ್ ಇಂಡಿಯಾ ವೇಟಿಂಗ್ ಫಾರ್ ಯುವರ್ ರೀಬರ್ತ್ ಅಂತ ಹೇಳ್ತಾ ಅವರ ಪಯೋಟಿಕ್ ಕಲೆಕ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ಲಿ ಕೈದಿ ಕವಿರಾಜ್ ಕಿ ಕುಂದಲಿಯನ್ ಅಮರ್ ಆಗಹಯ್ಯ ಅಂಥೇಳಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಒಂದು ಕವಿತೆಯನ್ನು ಬರೀತಾರೆ ಅದಾದ ಮೇಲೆ ಮೇರಿ ಇಖ್ಯಾವನ್ ಕವಿತಾಯಿ ಅಂಥೇಳಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬರೀತಾರೆ ಕ ಅವರ ಪೊಯಟ್ರಿಕ್ ಕಲೆಕ್ಷನ್ಸ್ ಇದು ಮೇರಿ ಇಖ್ಯಾವನ್ ಕವಿತಾಯಿ ಅಂಥೇಳಿ ಸೊ ಇಲ್ಲಿ ವಿಶೇಷ ಏನು ಅಂತಂದರೆ ಫೇಮಸ್ ಇಂಡಿಯನ್ ಸಿಂಗರ್ ಜಗದಿತ್ ಜಗಜಿತ್ ಸಿಂಗ್ ಅನ್ನುವಂಥವರ ಒಂದು ಆಲ್ಬಮ್ ಸಂವೇದನಾ ಅನ್ನುವಂಥ ಒಂದು ಆಲ್ಬಮ್ ಅಲ್ಲಿ ಅವರ ಕೆಲವು ಗೀತೆಗಳನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಿರ್ತಕ್ಕಂತಹ ಕೆಲವು ಗೀತೆಗಳನ್ನು ಇವರ ಈ ಒಂದು ಆಲ್ಬಮ್ನಲ್ಲಿ ಅವರು ಹಾಡಿರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಒನ್ ಕ್ಯಾಕೊಯಾ ಖ್ಯಾಪಾಯ ಅಟಲ್ ಬಿಹಾರಿ ವಾಜಪೇಯಿ ವ್ಯಕ್ತಿತ್ವ ಅವರ ಕವಿತಾಯಿ ಅಂಥೇಳಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಈ ಒಂದು ಕಲೆಕ್ಷನನ್ನು ನಮಗೆ ಕೊಡ್ತಾರೆ ಖ್ಯಾಕೋಯ ಖ್ಯಾಪಾಯ ನಾನು ಏನೇನು ಕಳೆದುಕೊಂಡೆ ಏನನ್ನ ಪಡೆದುಕೊಂಡೆ ಅನ್ನೋದ್ರ ಬಗ್ಗೆ ಅತ್ಯಂತ ಸುಂದರವಾದಂತಹ ಕವಿತೆಗಳ ಕಲೆಕ್ಷನನ್ನು ಕೊಡ್ ಕೊಡುವ ಪ್ರಯತ್ನವನ್ನು ಇಲ್ಲಿ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡ್ತಾರೆ ಜೊತೆಗೆ ವ್ಯಾಲ್ಯೂಸ್ ವಿಷನ್ ಆ್ಯಂಡ್ ವರ್ಸಸ್ ಆಫ್ ವಾಜಪೇಯಿ ಇಂಡಿಯಾಸ್ ಇಂಡಿಯಾಸ್ ಮ್ಯಾನ್ ಆಫ್ ಅ ಡೆಸ್ಟಿನಿ ಅಂತೇಳಿ ಎರಡು ಸಾವಿರದ ಒಂದರಲ್ಲಿ ಕೆಲವೊಂದಿಷ್ಟು ಪೊಯಮ್ಗಳ ಕಲೆಕ್ಷನನ್ನು ಕೊಡ್ತಾರೆ ಆಮೇಲೆ ಟ್ವೆಂಟಿ ಒನ್ ಪೊಯಮ್ಸ್ ಅಂತ ಇಕ್ಯ ಮೇರಿ ಇಕ್ಯಾವನ್ ಕವಿತಾಯಿ ಅನ್ನುವಂಥದ್ದು ಏನು ಬರೆದಿದ್ರಲ್ಲ ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ಅದನ್ನೇ ಇಂಗ್ಲೀಷರಿಗೆ ತರ್ಜುಮೆ ಮಾಡ್ತಾರೆ ಎರಡು ಸಾವಿರದ ಮೂರರಲ್ಲಿ ಆಮೇಲೆ ಚುನಿ ಹುಯಿ ಕವಿತಾಯಿ ಅಂತ ಕಶಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ಪೊಯೋಟಿಕ್ ಕಲೆಕ್ಷನನ್ನು ನಮಗೆ ಕೊಡೋ ಪ್ರಯತ್ನವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡ್ತಾರೆ ಸೊ ನಂತರದಲ್ಲಿ ಆ್ಯಂಡ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಫ್ ಎ ಸೆಲೆಕ್ಷನ್ ಆಫ್ ಸಮ್ ವಜ್ ಪೇಜ್ ಹಿಂದಿ ಪೊಯಟ್ರಿ ವಾಸ್ ಪಬ್ಲಿಷಡ್ ಇನ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ತರ್ಟೀನಲ್ಲಿಯೂ ಕೂಡ ಅವರ ಕೆಲವೊಂದಿಷ್ಟು ಪೊಯೆಟ್ರಿಕ್ ಟ್ರಾನ್ಸ್ಲೇಷನ್ಸ್ಗಳು ಕೂಡ ನಮಗೆ ಆ ನಂತರದಲ್ಲಿ ಲಭ್ಯ ಆಗುತ್ತೆ ಹೌದಾ ಯಾಕಂದರೆ ಅವರ ಟೋಟಲಿ ಹಿಂದಿಯಲ್ಲಿರುವಂತಹ ಎಲ್ಲ ಪೊಯಂಟ್ ಪೊಯಟ್ರಿಕ್ ಇನ್ ಕಲೆಕ್ಷನ್ಸ್ ಇತ್ತಲ್ಲ ಅದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಅದರ ಒಂದು ಕಲೆಕ್ಷನನ್ನು ಕೂಡ ನಮಗೆ ಕೊಡುವ ಪ್ರಯತ್ನವನ್ನು ಮಾಡಿದರು ಅನ್ನೋದು ವಿಶೇಷ ಸೊ ಈಸ್ ಅ ಮ್ಯಾನ್ ಆಫ್ ಮ್ಯಾನ್ ಆಫ್ ಫ್ಯಾಷನ್ ಅಂತ ಹೇಳೋದಕ್ಕೆ ಹೇಳೋದಕ್ಕಿಂತ ಈಸ್ ಅ ಮ್ಯಾನ್ ಆಫ್ ಲಾಟ್ ಆಫ್ ನಾಲೇಜ್ ಆಮೇಲೆ ಅವರ ಒಂದು ವಿಚಾರಗಳನ್ನು ಅವರು ಎಷ್ಟು ಸರಾಗವಾಗಿ ಭಾಷಣದ ಮೂಲಕ ಹೇಳ್ತಾ ಇದ್ದರು ಅಷ್ಟೇ ಸರಾಗವಾಗಿ ಕವಿತೆಗಳ ಮೂಲಕವಾಗಿ ಜನರನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಅಥವಾ ಜನರನ್ನು ಆಕರ್ಷಣೆ ಮಾಡುವಂಥ ಒಂದು ಚೆರಿಸ್ಮೆಟಿಕ್ ಲೀಡರ್ಶಿಪ್ ಕ್ವಾಲಿಟಿಯನ್ನು ಅವರು ಹೊಂದಿದ್ರು ಅನ್ನೋದು ತುಂಬ ವಿಶೇಷವಾದದ್ದು ನೆಕ್ಸ್ಟ್ ಸೊ ಇಂಥ ಒಬ್ಬ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಸೊ ಅವರಿಗಾಗಿ ನಾವೆಲ್ಲರೂ ಕೂಡ ಆಶಿಸೋಣ ಅಂತ ಹೇಳ್ತಾ ಅವರ ಒಂದು ಈ ವರ್ಷನ್ ಆಫ್ ಒಂದು ಅಗ್ಗೆ ಡಿಫ್ರೆಂಟ್ ವರ್ಷನ್ ಆಫ್ ಪರ್ಸ್ನಾಲಿಟಿಯನ್ನು ನೋಡುವ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಿರಿ ಅಂತ ಹೇಳ್ತಾ ಅವರ ಫೈಟ್ಗಳನ್ನು ಓದ್ರಿ ಜೊತೆಗೆ ಅವರ ವ್ಯಕ್ತಿತ್ವವನ್ನು ತಿಳಿದುಕೊಡ್ರಿ ಅದುವೇ ನಾವೆಲ್ಲರೂ ಕೂಡ ಅವರಿಗೆ ಕೊಡುವಂಥ ಒಂದು ಗೌರವ ಆಗಿರುತ್ತೆ ಅವರ ಆದರ್ಶಗಳನ್ನು ನಾವು ಪಾಲಿಸಿಕೊಂಡು ಹೋದದೇ ಆದರೆ ಅದೇ ನಾವು ಅವರಿಗೆ ಕೊಡುವಂತಹ ಒಂದು Uh, uh, greatest tribute at the head. Thanks for watching. Please share and subscribe and visit again to Aphaji Academy. Thank you.